ನಲವಡಿಯ ಅಯ್ಯಪ್ಪಸ್ವಾಮಿ ಭಕ್ತವೃಂದದಿಂದ ಪತ್ರಿಕಾಗೋಷ್ಠಿ. ಅಣ್ಣಿಗೇರಿ ವಿಟಿವಿ ವರದಿ. ತಾಲೂಕಿನ ನಲವಡಿ ಗ್ರಾಮದ ಅಯ್ಯಪ್ಪಸ್ವಾಮಿ ಭಕ್ತ ಮಂಡಳಿಯಿಂದ ಅಣ್ಣಿಗೇರಿ ನಗರದ ಪ್ರವಾಸಿ ಮಂದಿರದಲ್ಲಿ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳ ಸಮ್ಮುಖದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ನಂತರ ಮಾತನಾಡಿದ ನಲವಡಿಯ ಅಯ್ಯಪ್ಪಸ್ವಾಮಿ ಮಾಲಾಧಾರಿ ಪತ್ರಿಕಾಗೋಷ್ಠಿ ಅಧ್ಯಕ್ಷರಾದ ಪ್ರದೀಪ್ ಲೇಂಕನಗೌಡರ ಮಾತನಾಡಿ, ನಲವಡಿ ಗ್ರಾಮದಲ್ಲಿ 18 ವರ್ಷದಿಂದ ಸತತವಾಗಿ ಮಾಲಾಧಾರಿಗಳಾಗಿ ಸೇವೆ ಸಲ್ಲಿಸಿದ ಎಚ್ ಕೆ ಪಾಟೀಲರವರು ಪಡಿಯನ್ನು ಮುಕ್ತಾಯದ ಹಂತದಲ್ಲಿ ಇರುವುದು ಸಂತೋಷದ ವಿಷಯ. ನಲವಡಿ ಗ್ರಾಮದಲ್ಲಿ ಎಲ್ಲ ಪಂಗಡಗಳ ಮುಖಂಡರು ಮಾಲಾಧಾರಿಗಳಾಗಿ ಇರುವುದು ತುಂಬ ಸಂತೋಷದ ವಿಷಯ. ದಿನಾಂಕ 25ರಂದು ಗದಗ ಜಿಲ್ಲೆಯ ಚಿಂಚಳ್ಳಿ ಗ್ರಾಮದ ಶ್ರೀ ಸದಾನಂದ ಕಮ್ಮಾರ ಗುರುಸ್ವಾಮಿಗಳ ಸನ್ನಿಧಾನದಲ್ಲಿ ಮಹಾಪೂಜೆಯನ್ನು ನಲವಡಿಯ ಹಳೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನೆರವೇರಿಸಲಾಗುವುದು. ಅಂದು ಮಧ್ಯಾಹ್ನ 3 ಗಂಟೆಗೆ ಸಕಲ ವಾದ್ಯಗಳೊಂದಿಗೆ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಶ್ರೀ ಅಯ್ಯಪ್ಪಸ್ವಾಮಿ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಯಲಿದೆ. ಗ್ರಾಮದ ತಾಲೂಕಿನ ಸಮಸ್ತ ಗುರು ಹಿರಿಯರು ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ನಮ್ಮ ನಲವಡಿಯ ಅಯ್ಯಪ್ಪ ಮಾಲಾಧಾರಿಗಳಿಂದ ಯಾವುದೇ ರೀತಿಯಾದ ಪವಾಡಗಳು ಇರುವುದಿಲ್ಲ. ಅಯ್ಯಪ್ಪ ಶಾಂತಿಪ್ರಿಯ ಎಂದು ಹೇಳಿದರು. ನಂತರ ಮಾತನಾಡಿದ ಅಲ್ಲಮ್ಮ ಪ್ರಭು, ದಿಡ್ಡಿ ಅಣ್ಣಿಗೇರಿ ತಾಲೂಕಿಗೆ ಬಡಗೇರೆ ಗುರುಸ್ವಾಮಿರವರು ಮೂಲ ಗುರುಗಳಾಗಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಸಾಗುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ 18 ವರ್ಷದ ಮಾಲಾಧಾರಿಗಳಾದ ಎಚ್ ಕೆ ಪಾಟೀಲ, ಅಲ್ಲಮ್ಮ ಪ್ರಭು, ದಿಡ್ಡಿ, ತುಲಸಪ್ಪ, ಹರತಿ, ಕಿರಣ ಕಲ್ಲಪ್ಪನವರ್, ಮಂಜುನಾಥ ಇಂಗಳಹಳ್ಳಿ ಮಠ, ನಾಗಪ್ಪ ಶಿರಿಯಮ್ಮನವರ್ ಹಾಗೂ ನಲವಡಿಯ ಭಕ್ತ ಅದರ ಜೊತೆಗೆ
ಗುರುಗಳು